ಸ್ನಾನದಿಂದ ಹಲವು ರೀತಿಯ ಲಾಭಗಳಿವೆ. ಶರೀರವನ್ನ ಶುಚಿಯಾಗಿರಲು ಪ್ರತಿನಿತ್ಯ ಸ್ನಾನ ಮಾಡಲೇಬೇಕು. ಧಾರ್ಮಿಕ ದೃಷ್ಟಿಯಿಂದ ಸಹ ಪ್ರತಿನಿತ್ಯ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡೋದು ಶುಭ ಅಂತ ಹೇಳಲಾಗುತ್ತೆ. ಪುರಾಣದ ಕಾಲದಲ್ಲಿ ಋಷಿಮುನಿಗಳು, ವಿದ್ವಾಂಸರು ಸೂರ್ಯೋದಯಕ್ಕೂ ಮುನ್ನವೇ ಸ್ನಾನ ಮಾಡ್ತಾ ಇದ್ರು. ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಜಲವನ್ನ ಅರ್ಪಿಸೋದ್ರಿಂದ ಅನೇಕ ರೀತಿಯ ಲಾಭಗಳು ಉಂಟಾಗುತ್ತವೆ. ಸಮಾಜದಲ್ಲಿ ಸ್ಥಾನಮಾನ ವೃದ್ಧಿಸೋದಲ್ಲದೆ ತ್ವಚೆಯ ಕಾಂತಿಯನ್ನು ಸಹ ಹೆಚ್ಚಿಸುತ್ತೆ. ಆ ಸಮಯದಲ್ಲಿ ಶುರುವಾದ ನಿತ್ಯದ ಕಾರ್ಯಗಳೆಲ್ಲ ಸುಗಮವಾಗಿ ಸಾಗುವುದಲ್ಲದೆ ಮಾನಸಿಕ ನೆಮ್ಮದಿ ಕೂಡ ಲಭಿಸುತ್ತೆ. ಎಲ್ಲರೂ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಆರ್ಘ್ಯ ಕೊಡಲೇಬೇಕು. ಇದು ಎಲ್ಲರ ಆದ್ಯ ಕರ್ತವ್ಯ ಅಂತ ಶಾಸ್ತ್ರ ಹೇಳುತ್ತೆ. ಧರ್ಮಶಾಸ್ತ್ರಗಳಲ್ಲಿ ಸ್ನಾನ ಮಾಡೋ ವಿಧಾನದ ಬಗ್ಗೆ ಹೇಳಲಾಗಿದೆ. ಶಾಸ್ತ್ರದ ಈ ನಿಯಮಗಳನ್ನ ಸರಿಯಾಗಿ ಅನುಸರಿಸಿದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರತಿನಿತ್ಯ ಮಂತ್ರಗಳನ್ನ ಹೇಳಿಕೊಂಡು ಕೆಲಸವನ್ನ ಮಾಡಬೇಕು. ಸ್ನಾನ ಮಾಡುವಾಗಲೂ ಮಂತ್ರಗಳ ಪಠನೆ ಮಾಡೋದ್ರಿಂದ ನಮ್ಮ ಸ್ನಾನದ ನೀರಿನಲ್ಲಿ 7 ಪವಿತ್ರ ನದಿಗಳ ನೀರು ಬಂದು ಸೇರಿಕೊಳ್ಳುತ್ತೆ. ಸ್ನಾನದ ಸಮಯದಲ್ಲಿ ಮುಖ್ಯವಾಗಿ ಹೇಳಲೇಬೇಕಾದ ಮಂತ್ರ ಅಂದ್ರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ ಅನ್ನೋ ಮಂತ್ರವನ್ನ ಪಠಿಸಲೇಬೇಕು. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು ಮತ್ತು ಕಾವೇರಿ ಇವು ಪವಿತ್ರವಾದ ನದಿಗಳು. ಈ ನದಿಗಳನ್ನ ಸ್ನಾನದ ನೀರಿಗೆ ಆಹ್ವಾನ ಮಾಡಲಾಗುತ್ತೆ. ಸ್ನಾನ ಮಾಡೋ ಸಂದರ್ಭದಲ್ಲಿ ಮುಖ್ಯವಾಗಿ ಮೊದಲು ಗಮನದಲ್ಲಿಡಬೇಕಾದ ಅಂಶ ಅಂದ್ರೆ ನೀರನ್ನ ಮೊದಲು ತಲೆಗೆ ಹಾಕಿಕೊಳ್ಬೇಕು. ಬಳಿಕವೇ ಪೂರ್ತಿ ಶರೀರವನ್ನ ಒದ್ದೆ ಮಾಡಿಕೊಳ್ಬೇಕು. ಇದರ ಹಿಂದೆ ವೈಜ್ಞಾನಿಕ ಕಾರಣನೂ ಇದೆ. ಅದೇನಂದ್ರೆ ತಲೆಗೆ ಮೊದಲು ನೀರು ಹಾಕಿಕೊಳ್ಳೋದ್ರಿಂದ ದೇಹದ ಉಷ್ಣತೆ ತಲೆಯಿಂದ ಇಳಿದು ಪಾದದಿಂದ ಹೊರಹೋಗುತ್ತೆ. ಇದರಿಂದ ಶರೀರದ ಉಷ್ಣತೆಯು ಕಡಿಮೆಯಾಗಿ ದೇಹ ತಂಪಾಗುತ್ತೆ. ಇನ್ನು ಸಮಯವಲ್ಲದ ಸಮಯದಲ್ಲಿ ಸ್ನಾನ ಮಾಡಬಾರದು. ಅದು ಕೂಡ ಶಾಸ್ತ್ರದ ಪ್ರಕಾರ ನಿಷಿದ್ಧವಾಗಿದೆ. ಹಾಗಾದ್ರೆ ಯಾವ ಸಮಯ ಸ್ನಾನಕ್ಕೆ ಸೂಕ್ತ ಅಂತ ಹೇಳೋದಾದ್ರೆ ಸೂರ್ಯೋದಯದ ಸಮಯದಲ್ಲಿ ಮಂತ್ರ ಪಠಣದೊಂದಿಗೆ ಮಾಡೋ ಸ್ನಾನವೇ ದೇವಸ್ನಾನ. ಪ್ರಾತಃ ಕಾಲದ 4-5 ಗಂಟೆಯೊಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡೋದ್ರಿಂದ ಇಷ್ಟ ದೇವರ ವಿಶೇಷ ಕೃಪೆ ಪ್ರಾಪ್ತಿಯಾಗಿ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತೆ. ಬೆಳಗಿನ ಸಮಯದಲ್ಲಿ ಇನ್ನು ಆಕಾಶದಲ್ಲಿ ನಕ್ಷತ್ರಗಳು ಮಿಂಚುತ್ತಿರುವಾಗಲೇ ಮಾಡುವ ಸ್ನಾನವನ್ನ ಋಷಿ ಸ್ನಾನ ಅಂತ ಹೇಳ್ತಾರೆ. ಇದನ್ನ ಮಾನವ ಸ್ನಾನ ಅಂತಾನು ಕರೀತಾರೆ. ಸೂರ್ಯೋದಯಕ್ಕೂ ಮೊದಲೇ ಮಾಡೋ ಸ್ನಾನವನ್ನೇ ಶ್ರೇಷ್ಠ ಸ್ನಾನ ಅಂತ ಶಾಸ್ತ್ರ ಹೇಳುತ್ತೆ. ಸೂರ್ಯೋದಯದ ನಂತರ ಊಟ ಸೇವಿಸಿದ ಮೇಲೆ ಮಾಡುವ ಸ್ನಾನವೇ ದಾನವ ಸ್ನಾನ. ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಸ್ನಾನ ಮಾಡೋದು ಒಳ್ಳೇದಲ್ಲ. ಯಾವುದೇ ಆಹಾರ ಅಥವಾ ಪಾನೀಯಗಳನ್ನ ಸೇವಿಸುವ ಮೊದಲು ಸ್ನಾನ ಮಾಡುವುದೇ ಉತ್ತಮ. ಇನ್ನು ಪ್ರಮುಖವಾಗಿ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಸ್ನಾನ ಮಾಡೋದು ಸೂಕ್ತವಲ್ಲ. ಗ್ರಹಣಗಳು ಮತ್ತು ಇತರೆ ಸಂದರ್ಭಗಳನ್ನ ಹೊರತುಪಡಿಸಿ ಉಳಿದ ದಿನ ಸಂಜೆ ಮತ್ತು ರಾತ್ರಿ ಸ್ನಾನ ಮಾಡೋದು ಶಾಸ್ತ್ರದಲ್ಲಿ ನಿಷಿದ್ಧವಾಗಿದೆ.